ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೇನೆ. ಶಿವಮೊಗ್ಗ ಕ್ಷೇತ್ರದ ವಿಧಾನಸಭಾ ಕೇಳಿಸ್ತಲ್ವಾ ಕಣಕ್ಕೆ ಇಳಿಬೇಕು ಅಂತಕ್ಕಂಥ ಸದಿಚ್ಛೆಯಿಂದ ಯಾವ ಮೈಕ್ ಇದ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಕಣಕ್ಕಿಳಿಯಲೇಬೇಕು ಅಂತಕ್ಕಂಥ ಇಚ್ಛೆಯ ಹಿನ್ನೆಲೆಯಲ್ಲಿ ನನ್ನ ನಿಲುವುಗಳನ್ನು ಭಾವನೆಗಳನ್ನು ಈಗಾಗಲೇ ಸಾರ್ವತ್ರಿಕವಾಗಿ ಪ್ರಕಟ ಮಾಡಿದ್ದೇನೆ. ಪಕ್ಷದ ವೇದಿಕೆಯಲ್ಲಿ ಕೂಡ ಸಂಬಂಧಪಟ್ಟಂಥವರ ಗಮನಕ್ಕೆ ತಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇನೆ. ಈಗ ಪಕ್ಷದ ವೇದಿಕೆಯಲ್ಲಿ ಕೂಡ ನನ್ನ ವಿನಂತಿಯನ್ನು ಸಲ್ಲಿಸಿದ್ದೇನೆ. ನನ್ನ ಪ್ರಯತ್ನಕ್ಕೆ ಪೂರಕವಾಗಿ ನನ್ನ ಆಸೆಗೆ ಪೂರಕವಾಗಿ ಟಿಕೆಟ್ ಸಿಗಬಹುದು ಬಿಜೆಪಿಯಲ್ಲಿ ಅಂತಕ್ಕಂಥ ಯಾವುದೇ ಲಕ್ಷಣಗಳು ನನಗೆ ಕಂಡು ಬಂದಿಲ್ಲ. ಬದಲಾಗಿ ಕೆಲವರು ಅವರವರ ಮಕ್ಕಳುಗಳ ಹೊಸ ಪಟ್ಟಿಯ ಮಕ್ಕಳುಗಳ ಹೆಸರುಗಳು ಓಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೊನ್ನೆ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥ ಮಾತನ್ನು ಭಾಳ ಗಂಭೀರವಾಗಿ ಯೋಚಿಸಿ ನಮ್ಮ ಸ್ನೇಹಿತರು ವಿಶ್ವಾಸಿಗರೊಟ್ಟಿಗೆ ಸಮಾಲೋಚನೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಸ್ಪರ್ಧೆಯನ್ನು ಮಾಡಲೇಬೇಕು ಅಂತ ಈಶ್ವರಪ್ಪನವರು ಆಡಿದ ಮಾತು ಅಂದರೆ ಪತ್ರಿಕಾಗೋಷ್ಠಿಯಲ್ಲಿ ಕಳೆದ ಬಾರಿಯ ನನ್ನ ಪತ್ರಿಕಾಗೋಷ್ಠಿ ಬಗ್ಗೆ ಪ್ರತಿಕ್ರಿಯೆಯನ್ನು ಕೇಳಿದಾಗ ಪತ್ರಕರ್ತರು ಒಬ್ಬರ್ಯಾರು ನಿನ್ನನ್ನೇ ಕೇರ್ ಮಾಡಿಲ್ಲ ಅವನದು ಯಾವ ಲೆಕ್ಕ ಅನ್ನೋಂಥ ಮಾತನ್ನು ಆಡಿದ್ದಾರೆ. ಅದರ ವಿಡಿಯೋಗಳಲ್ಲಿ ಕೂಡ ನಾನು ನೋಡಿದ್ದೇನೆ, ತಮಗೂ ಕೂಡ ಗಮನಕ್ಕೆ ಬಂದಿದೆ. ಅವರ ಏಕವಚನ ಪ್ರಯೋಗ ಅವರ ಶಿಕ್ಷಣದ ಮಟ್ಟ ಅದು, ಅವರಿಗೆ ಬಹುವಚನವನ್ನು ಕಲಿತಿಲ್ಲ ಅವರು. ಹಾಗಾಗಿ ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ, ಅವ್ರ ಬಗ್ಗೆ ಅನುಕಂಪ ಇದೆ, ಅವರ ನಾಲಿಗೆಯ ಮೇಲೆ ಹಿಡಿತ ಇಲ್ಲ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ. ಹಾಗಾಗಿ ಅದ್ರ ಬಗ್ಗೆನು ಆ ಏಕವಚನಕ್ಕೆ ವಿಶೇಷ ಪ್ರಾಧಾನ್ಯತೆ ಇಲ್ಲ. ಅವರು ಬಹುವಚನ ಮಾತಾಡಿಬಿಟ್ರೆ ಆಶ್ಚರ್ಯ ಆಗಿಬಿಡುತ್ತೆ ರಾಜ್ಯದಲ್ಲಿ. ಹಾಗಾಗಿ ಅದಲ್ಲ, ಅವನದ್ದು ಯಾವ ಲೆಕ್ಕ ಅನ್ನಂಥ ಮಾತೇನು ಹೇಳಿದ್ದಾರೆ ರಾಜಕೀಯವಾಗಿ ಅದನ್ನು ಸವಾಲಾಗಿ ಸ್ವೀಕರಿಸಿದ್ದೇನೆ. ಖಚಿತವಾಗಿ ಈ ಸಾರಿ ಸ್ಪರ್ಧೆಯನ್ನು ಮಾಡ್ತೇನೆ. ಅವರು ಹೇಗೋ ಅವರಿಗೆ ಅಥವಾ ಅವರ ಮಗನಿಗೆ ಅನ್ನಂಥ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಯಕಶ್ಚಿತ್ತಾಗಿ ಮಾತನಾಡಿದಂಥ ಶಕ್ತಿಶಾಲಿ ಈಶ್ವರಪ್ಪನವರು ನಿಜಕ್ಕೂ ಸಮರ್ಥರಿದ್ದರೆ, ಬಹಳ ಹಿರಿಯ ರಾಜಕಾರಣಿಯವರು, ಅನುಭವಿಗಳು, ರಾಜ್ಯದ ನಾಯಕರವರು, ಎಷ್ಟು ಪ್ರಭಾವಿ ರಾಜ್ಯದ ನಾಯಕರು ಅಂದರೆ ಶಿವಮೊಗ್ಗ ಬಿಟ್ಟರೆ ಬೇರೆ ಕಡೆ ಗೆಲ್ಲಕ್ಕೆ ಆಗೋದೇ ಇಲ್ಲ, ಅಷ್ಟೊಂದು ಪ್ರಭಾವಿ ರಾಜ್ಯದ ನಾಯಕರು. ಅವರಾಗಲಿ ಅವರ ಮಗ ಆಗಲಿ ಸ್ಪರ್ಧೆಯನ್ನು ಮಾಡಲಿ, ಅವರು ತಮ್ಮ ಎಲ್ಲ ಪ್ರಭಾವವನ್ನು ಬಳಸಿ ಈ ಸರಿ ಅವರು ಚುನಾವಣೆಯ ಅಖಾಡಕ್ಕೆ ಬರಬೇಕು. ಪಕ್ಷ ಕೊಡಲಿಲ್ಲ ಅಂತ ಪಲಾಯನವಾದವನ್ನು ಮಾಡಬಾರ್ದು, ತಮ್ಮ ಎಲ್ಲ ಪ್ರಭಾವವನ್ನು ಬಳಸಿ ನೀವಾಗಲಿ ನಿಮ್ಮ ಮಗ ಆಗಲಿ ಬನ್ನಿ, ಅವನು ಯಾವ ಲೆಕ್ಕ ಅನ್ನಂಥ ಏಕವಚನ ಹೇಳಿದ್ದೀರಲ್ಲ, ರಾಜಕೀಯದ ಲೆಕ್ಕಗಳನ್ನ ಕೊಡ್ತೇನೆ.
ನೀವು ಹಾಗೆ ಎಣಿಸ್ಕೊಳ್ಳೋದು ಕಷ್ಟ. ನಿಮ್ಮ ಹಳೆಯ ಎಣಿಕೆಯ ಯಂತ್ರಗಳೇನು ಗೋಡನ್ನಾಗಿ ಇದ್ದಾವೆ, ಕೌಂಟಿಂಗ್ ಮಿಷನ್ಸ್, ಅವನ್ನ ಹೊರಗೆ ತಗೊಂಡು ಬನ್ನಿ ಎಣಿಸ್ಕೊಳ್ಳಂತ. ಆ ಥರದ ಲೆಕ್ಕ ಕೊಡ್ತೇನೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ. ನೀವೇನು ಅನ್ನೋದಕ್ಕಂತ ನಿಮ್ಮ ವ್ಯಕ್ತಿತ್ವವನ್ನು ಶಿವಮೊಗ್ಗದ ಜನತೆಗೆ ಪರಿಚಯ ಮಾಡಿಕೊಡಿ, ನನ್ನದೇನು ಅಂತ ನಾನು ಪರಿಚಯ ಮಾಡಿಕೊಡ್ತೇನೆ. ನೀವು ಅಥವಾ ನಿಮ್ಮ ಮಗ ಬರಲೇಬೇಕು, ನೀವು ಬಹಳ ಬಲಿಷ್ಠರು ಅಂತ ನೀವು ನಂಬಿದ್ದೀರಾ, ಬನ್ನಿ, ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತೇನೆ. ನಿರ್ಲಜ್ಜೆಯಿಂದ ಸಂಕೋಚ ಬಿಟ್ಟು ಈ ಬಾರಿ ತಮ್ಮ ಮಗನಿಗೆ ಕೇಳ್ತಾ ಇದ್ದೀನಿ, ನಿಮ್ಮನ್ನು ಮೂರನೇ ಸ್ಥಾನಕ್ಕೆ ತಳ್ಳಿ ಕೇವಲ 272 ಮತಗಳ ಅಂತರದ ಸೋತಂಥ ರುದ್ರೇಗೌಡರಿಗೆ ತಾವು ಟೀಕೆ ಕೇಳಲಿಲ್ಲ, ಹಿರಿಯರಾದ ಸಿದ್ದರಾಮಣ್ಣನಿಗೆ ಕೇಳಲಿಲ್ಲ, ಭಾನುಪ್ರಕಾಶಕ್ಕೆ ಕೇಳಲಿಲ್ಲ, ಗಿರೀಶ್ ಪಟೇಲ್ರಿಗೆ ಕೇಳಲಿಲ್ಲ, ಭಾಳ ವರ್ಷ ನಿಮ್ಮನ್ನು ಹೊತ್ತು ಮೆರೆದಂಥ ಚನ್ನಬಸಪ್ಪನ ದತ್ತಾತ್ರೇಯ ಕೇಳಿಲ್ಲ. ನಿಮ್ಮ ಮಗ ಸರ್ವಶ್ರೇಷ್ಠ, ಒಳ್ಳೆ ತಳಿ ತಮ್ಮದು, ಹಾಗಾಗಿ ನಿಮಗೆ ಅಷ್ಟೊಂದು ಪ್ರಭಾವ ಇದ್ದರೆ, ನಮ್ಮ ಬಗ್ಗೆ ಎಲ್ಲ ನಿರ್ಲಕ್ಷ್ಯ ಮಾತಾಡೋಷ್ಟು ಆತ್ಮವಿಶ್ವಾಸ ಇದ್ದರೆ, ನೀವು ನಿಮ್ಮ ಮಗನನ್ನೇ ನಿಲ್ಲಿಸಿ ಗೆಲ್ಲಿಸಿಕೊಂಡು ನಿಮ್ಮ ನಾಯಕತ್ವವನ್ನು ಸಾಬೀತು ಮಾಡಿ. ನಾನಂತೂ ಸ್ಪರ್ಧೆ ಮಾಡ್ತಾ ಇದ್ದೇನೆ, ಯಾರ ಬಗ್ಗೆ ಯಕಶ್ಚಿತ್ತಾಗಿ ಮಾತನಾಡಿದ್ದೀರೋ, ನಮ್ಮ ಸಾಮರ್ಥ್ಯವು ಏನು ಅಂತ ಸಾಬೀತು ಮಾಡೋಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಎಂದು ಕೂಡ ನೀವು ಯಾರ ಬಗ್ಗೆನೂ ಗೌರವದಿಂದ ನಡ್ಕೊಂಡವರೇ ಅಲ್ಲ, ನೀವು ಪಕ್ಷದ ನೀತಿ ನಿಯಮ ಅದರ ಆಚಾರ ವಿಚಾರಗಳ ವಿರೋಧಿಯಾಗೇ ಬೆಳ್ಕೊಂಡು ಬಂದಿದ್ದೀರ. ತಾವು ತಮ್ಮ ಮಗನೇ ನಿಲ್ಲಿಸಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ತಾವು ಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಮಾಡೋರು, ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲ್ಲ ಪಾಪ ತಾವು. ಕಳೆದ ಬಾರಿ ನಾನು ಮಂತ್ರಿ ಮಾಡದಿದ್ರೆ ವಿಧಾನಸಭೆಯೊಳಗೆ ಹೋಗೋದೇ ಇಲ್ಲ ಅಂತ ಬೆಳಗಾಂನ ಬರಲೇ ಇಲ್ಲ ತಾವು. ನೀವು ಮಂತ್ರಿ ಆಗೋದಿದ್ರೆ ಮಾತ್ರ ಒಳಗೆ ಬರೋದು. ಆದರೆ ದುರಾದೃಷ್ಟ, ಸಂವಿಧಾನದೊಳಗೆ ಮಂತ್ರಿ ಸ್ಥಾನಕ್ಕೆ ಚುನಾವಣೆ ಇಲ್ಲ. ನಮ್ಮ ಪ್ರತಿನಿಧಿಗಳ ಆಯ್ಕೆ ಮಾಡುವಂಥ ಅವಕಾಶ ಇರೋದು ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ. ಅಧಿಕಾರದ ಹಪಾಹಪಿ ಇದೆ ನಿಮಗೆ, ಅಧಿಕಾರ ಮತದಿಂದ ತಾವು ಯಾವ ಮಂತ್ರಿ ಸ್ಥಾನಕ್ಕೆ ಅಂಗಲಾಚಿ ಬೇಡಿದರೋ, ಸದನಕ್ಕೆ ಗೈರಾದರೋ, ಪ್ರಜಾತಂತ್ರ ವ್ಯವಸ್ಥೆಗೆ ಅಪಮಾನವನ್ನು ಮಾಡಿದರೋ, ಆ ಈಶ್ವರಪ್ಪನವರು ಮಂತ್ರಿಯಾಗಿದ್ದಾಗ ಸಂವಿಧಾನದ ಚೌಕಟ್ಟನ್ನೇ ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯ. ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಶಿವಮೊಗ್ಗಕ್ಕೆ 16 ಬಾರಿ ಬಂದಾಗ ಕೂಡ ಸಿ ಎಂ ಆ್ಯಂಡ್ ಹಿಸ್ ಕ್ಯಾಬಿನೆಟ್, ಸಿ ಎಂ ಬರಬೇಕಾದ್ರೆ ಅವರ ಕ್ಯಾಬಿನೆಟ್ ಸದಸ್ಯರಲ್ಲಿ ನಿಂತು ಸ್ವಾಗತವನ್ನು ಮಾಡಬೇಕು, ಅದರಲ್ಲೂ ಜಿಲ್ಲಾ ಮಂತ್ರಿ ಆಗಿದ್ದರೆ ಮಸ್ಟ್. ಎಂದಾದರೂ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಅವರು ಬಂದು ಹಿಡಿದಾಗ ಹೆಲಿಪ್ಯಾಡಲ್ಲಿ ಒಂದು ದಿವಸನಾದರೂ ಯಡಿಯೂರಪ್ಪನ ಗೌರವದಿಂದ ಸ್ವಾಗತ ಮಾಡಿದ್ರೆ ತಾವು ಮುಖ್ಯಮಂತ್ರಿಯವರು, ತಾವು ಸಚಿವರಾಗಿದ್ದಿರಿ, ಹೋಗುವಾಗ ಕಳಿಸ್ಕೊಟ್ರ, ಅಥವಾ ಮುಖ್ಯಮಂತ್ರಿಯಾಗಿ ನಾಡಿನೊಳಗೆ ಅಧಿಕಾರ ತಂದಂಥ ಆ ಹಿರಿಯ ನಾಯಕರು ಬಂದಾಗ ಅವ್ರ ಜೊತೆಗೆ ವೇದಿಕೆಗಳನ್ನು ಹಂಚಿಕೊಂಡ್ರ ತಾವು? ಯಡಿಯೂರಪ್ಪನವ್ರಿಗೆ ಒಬ್ಬ ಮಂತ್ರಿ ಅಥವಾ ಮುಖ್ಯಮಂತ್ರಿಗೆ ಒಬ್ಬ ಮಂತ್ರಿ ಈ ಥರ ಉದ್ಘಾಟನೆ ಮಾಡುವಾಗ ಧೈರ್ಯ ಇದ್ದರೆ, ತಮ್ಮ ನಿಲುವುಗಳು ನನಗೆ ಒಪ್ಪಿಗೆ ಇಲ್ಲ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳುವಂಥ ಗಂಡಿದೆಗೆ ಗುಂಡಿಗೆ ಇರಬೇಕಾಗಿತ್ತು. ಯಡಿಯೂರಪ್ಪನವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅಪಮಾನವನ್ನು ಮಾಡಿದಿರಿ ತಾವು ಮಂತ್ರಿಯಾಗಿ. ಹಿಂದೊಮ್ಮೆ ಅವರ ಮೇಲೆ ಆಪಾದನೆ ಬಂದು ಅವರು ಬಂಧನಕ್ಕೊಳಗಾದಾಗ ಹೇಳಿದ್ರಿ ತಾವು, ನಾನೇನಾರ ಹಿಂಗಾಗ್ಬಿಟ್ಟಿದ್ರೆ ಅವ್ರು ಜೈಲಿಲ್ಲ ಸಂದೊಳಗೆ ನೇಣು ಹಾಕ್ಕೊಳ್ತಿದ್ದೆ ಅಂತಂದ್ರಿ. ಯಡಿಯೂರಪ್ಪನವ್ರ ಬಗ್ಗೆ ಆ ನೋವಿನ ಸಂಕಟದ ಸಮಯದಲ್ಲಿ ಜೊತೆಗೆ ನಿಲ್ಲಿಲ್ಲ, ನಾನಾಗಿದ್ರೆ ನೇಣು ಹಾಕ್ಕೊಳ್ತಿದ್ದೆ ಅಂತ ಹೇಳಿದ್ರಿ. ಅದೇ ನಿಮ್ಮ ಮೇಲೆ ಆಪಾದನೆ ಬಂತಲ್ಲ, ನೇಣು ಹಾಕೋದು ಬೇಡ, ನೇಣಿನ ಹಗ್ಗನಾರು ತಂದು ಇಟ್ಕೊಂಡ್ರ ತಾವು, ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ರಿ. ನಿಮ್ಮ ಬದಲಾಗಿ ಬೇರೆ ಯಾರೋ ಒಬ್ಬ ಹುಡುಗ ನೇಣಿಗೆ ಏರಿದ. ತಾವು ಸಚಿವರಾಗಿನೇ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ
ಅರಿವೆಯಲ್ಲಿರ್ತಕ್ಕಂಥ ನಿಮ್ಮವರನ್ನ ನಿಮ್ಮನ್ನ ಶಿವಮೊಗ್ಗದ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು ಅಂತಂದರೆ ಈ ನಾಗರಿಕೆಗೆ ಒಂದು ಅವಮಾನ ಅದು. ಹಾಗಾಗಿ ಬಹಳ ಶಕ್ತಿಶಾಲಿ ತಾವು, ತಮಗೆ ಕೆಲವು ಅರ್ಹತೆಗಳನ್ನ ಕಳ್ಕೊಂಡಿದ್ದೀರಿ, ತಮಗೆ ಶಕ್ತಿ ಇದ್ದರೆ ಧೈರ್ಯವಿದ್ದರೆ ನಿಮ್ಮ ಮಗನನ್ನು ನಿಲ್ಲಿಸಿ ಗೆಲ್ಲಿಸಿಕೊಳ್ಳಿ. ಕಾರಣವನ್ನು ಹೇಳಬೇಡಿ ಬೇರೆ, ನೀವಾಗಲಿ ನಿಮ್ಮ ಮಗ ಆಗಲಿ ಇಬ್ಬರ ಬಗ್ಗೆನೂ ನಾನು ಸ್ಪರ್ಧೆಗೆ ತಯಾರಿದ್ದೇನೆ. ನಾನು ನಿಮ್ಮ ಮೇಲೆ ಆಪಾದನೆಗಳಿವೆ, 40% ಇತ್ಯಾದಿ ಇತ್ಯಾದಿ, ಅವು ಯಾವುದು ಆಪಾದನೆ ನಾನು ಮಾಡ್ತಿಲ್ಲ, ನಿಷ್ಕಳಂಕನಾಗಿದ್ದೇನೆ ನಾನು. ನನ್ನ 25-26 ವರ್ಷದ ಶಾಸಕನ ಅವಧಿಯಲ್ಲಿ ಯಾವುದೇ ಆಪಾದನೆಗಳು ಬರಲಿಲ್ಲ. ಶಾಸಕನಾದಾಗ ನಿಯಮಾವಳಿಯ ಒಳಗಡೆ ನನ್ನೆಲ್ಲ ಹೋರಾಟಗಳನ್ನ ಮಾಡಿದ್ದೇನೆ. ಆದರೆ ನೀವೇನು ಮಾಡಿದಿರಿ? ಯಡಿಯೂರಪ್ಪನವರ ವಿರುದ್ಧ ಇಷ್ಟುದ್ದ ಆಪಾದನೆ ಮಾಡಿ, ರಾಜ್ಯಪಾಲರಿಗೆ ಮುಖ್ಯಮಂತ್ರಿಯ ವಿರುದ್ಧ ಆಪಾದನೆ ಮಾಡಿ ಪಟ್ಟಿ ಕೊಡುವಂಥ ಅಧಿಕಾರ ಅವಕಾಶ ತಾವು ಸಂವಿಧಾನದಲ್ಲಿ ಇದೆಯಾ ಅಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ ಕೂಡ ತಮಗಿರಲಿಲ್ಲ. ಇಂಥವ್ರು ಹೇಳ್ತೀರಿ ನನ್ನ ಬಗ್ಗೆ, ಅವನ ಯಾವ ಲೆಕ್ಕ? ಇಂಥ ಭಾಳ ಲೆಕ್ಕಗಳನ್ನ ಕೊಡೋಕ್ಕೆ ತಯಾರಾಗಿದ್ದೇನೆ. ನಿಮ್ಮ ಗೋಡನ್ನಾಗಿರೋ ಹಳೆ ಮಿಷನ್ಗಳೇನಿದ್ದಾವೆ, ಎಣಿಕೆ ಮಿಷನ್ಗಳು, ಅವು ಸೀಜ್ ಆಗಿ ಹೋಗಿದ್ರೆ ಹೊಸ ತರಿಸ್ಕೊಳ್ಳಿ, ಎಣಿಸ್ಕೊಳ್ಳಂತ್ರಿ. ನಿಮ್ಮನ್ನು ಸವಾಲಿನ ಮೂಲಕ ಸ್ವಾಗತವನ್ನು ಮಾಡ್ತಿದ್ದೇನೆ.